ಸಾಂಗ್ ಯಾರ್ದಿದೆ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ಕುಂಜರ್ಗಿರಿಗೆ ಹೋಗ್ತಾ ಇದ್ದೀವಿ. ಈಗ ಸುಮಾರು 9:00 to 9:30 ಆಗಿರ್ಬೋದು. ನಾವಿವತ್ತು 11:00 ಕುಂಜರ್ಗಿರಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಇವತ್ತಿನ ವಿಶೇಷ ಏನಂದ್ರೆ, ಕುಂಜರ್ಗಿರಿಗೆ ಹೋಗಿ ಮತ್ತೆ ನನ್ನ ಫ್ರೆಂಡಿಗೆ ಒಂದು ಲ್ಯಾಪ್ಟಾಪ್ ನೋಡಿ, ಕ್ರೋಮಾಗೆ ಹೋಗಿ ಲ್ಯಾಪ್ಟಾಪ್ ನೋಡಿ ಬರಬೇಕು. ಇವತ್ತು ನಾನು ತಿಂಡಿಗೆ ಏನು ಮಾಡಿದ್ದೀನಿ ಅಂದರೆ, ದೋಸೆ ಮಾಡಿದ್ದೀನಿ. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ತಿನ್ನಲಿಕ್ಕೂ ತುಂಬ ಚೆನ್ನಾಗಿತ್ತು. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಹೇ ಗಾಯ್ಸ್, ನಾನೀಗ ಕುಂಜರ್ಗಿರಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ. ನನ್ನ ಫ್ರೆಂಡ್ ಬರ್ತಾನೆ ಈಗ ಕಾರ್ ತೊಗೊಂಡು. ಅವನ ಕಾರ್ ಮೇಲೆ ನಾವು 4 ಹೋಗ್ತಾ ಇದ್ದೀವಿ. ನಿಮಗೆ ಮುಂದಿನ ಅಪ್ಡೇಟ್ ಹೇಳ್ತೀನಿ. ಹೇ ಗಾಯ್ಸ್, ಈಗ ಕುಂಜರ್ಗಿರಿಗೆ ಹೋಗೋದು ಲೇಟ್ ಆಗತ್ತೆ. ಯಾಕೆಂದರೆ ಈಗ 10:00 ಅಥವಾ 10:00 11:00 ಹೋಗೋದೊಳಗಿತ್ತು. ಬಟ್ ನನ್ನ ಫ್ರೆಂಡಿನ ಕಾರು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಕ್ಕೆ ಇನ್ನೊಂದು 2 ಲೇಟ್ ಆಗ್ಬೋದು. ಗಾಯ್ಸ್, ನಾವೀಗ ಕುಂಜರ್ಗಿರಿಗೆ ಹೊರಟಿದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಕುಂಜರ್ಗಿರಿ ನಮ್ಮ ಟ್ರಿಪ್ ಹೇಗಾಯಿತು ಅಂತ. ನಮ್ಮ ಫ್ರೆಂಡ್ ಕಾರ್ ತಗೊಂಡು ಬಂದಾಯ್ತು. ನಾನೀಗ ಕಾರ್ನಲ್ಲಿ ಇದ್ದೀನಿ. ಏನಂದ್ರೆ, ನನ್ನ ಫ್ರೆಂಡ್ ಈಗ ಉಡುಪಿಲೆಲ್ಲ ಮಳೆ ಜಾಸ್ತಿ, ಹಾಗಾಗಿ ಕಾರು ಮಣ್ಣಲ್ಲಿ ಸಿಕ್ಕಾಕೋಬಿತ್ತು. ಅದಕ್ಕೆ ಸ್ವಲ್ಪ ಡಿಲೇ ಆಯಿತು, ಒಂದು 2 ಡಿಲೇ ಆಯಿತು. ಈಗ 12:00 ಆಯಿತು ಟೈಮು. ಈಗ ನಾವು ಕುಂಜರ್ಗಿರಿಗೆ ಹೋಗ್ತಾ ಇದ್ದೀವಿ ರೋಡಲ್ಲಿ. ಕುಂಜರ್ಗಿರಿಗೆ ಬಂದ್ಬಿಟ್ಟಿದ್ದೀವಿ. ಏನಂದರೆ, ನನ್ನ ಕಾಲೇಜ್ ಫ್ರೆಂಡ್ಸು ಮತ್ತು ನಾನು ಸೇರಿ ಕುಂಜರ್ಗಿರಿಗೆ ಬಂದಿದ್ದೀವಿ. ಇವನು ನನ್ನ ಫ್ರೆಂಡು, ಕಾರ್ ಓನರು ಅಭಯ್ ಅಂತ. ನಮಸ್ತೆ. ಆಮೇಲೆ ಇವನು ಸುಹಾಸು, ನಿನ್ನೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟವನು. ಆಮೇಲೆ ಇವನು ನಿಶಾಂತ್, ಕಾಲೇಜ್ ಫ್ರೆಂಡು. ಆಮೇಲೆ ಇವನು ಸುಶಾಂತ್. ಹಾಯ್ ಫ್ರೆಂಡ್ಸ್. ಕುಂಜರ್ಗಿರಿಗೆ ಬಂದ್ಬಿಟ್ಟಿದ್ವಿ. ಇದು ತುಂಬ ಚೆನ್ನಾಗಿದೆ. ಅಂದರೆ ಉಡುಪಿಯಿಂದ ಸರಿಸುಮಾರು ಒಂದು 10 ಆಗ್ಬೋದು. ನೀವು ನೋಡಿ, ವ್ಯೂ ನೋಡಿ ಯಾವ ಥರ ಇದೆ ಅಂತ ನೋಡಿ. ಇದು ಒಂದು ಗುಡ್ಡದ ಮೇಲೆ ಇರಬೇಕು ಮೋಸ್ಟ್ಲಿ. ಯಾವ ಗುಡ್ಡ ಏನು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ನಮ್ಮದು ಊರು ಉತ್ತರ ಕನ್ನಡ. ಉತ್ತರ ಕನ್ನಡದಿಂದ ನಾನು ಕಲೀಲಿಕ್ಕೆ ಆಗ ಅಂತ ನಮ್ಮ ಉಡುಪಿಗೆ ಬಂದಿದ್ದೀನಿ. ನಾನು BCOM ಮಾಡ್ತಾಯಿದ್ದೀನಿ. ಹಾಗೆ ನಂಗೆ ಈ ಅಂದರೆ ಉಡುಪಿಯನ್ನು ನಾನು ನೋಡಬೇಕು ಅಂತ ಇದ್ದೆ. ಟೈಮ್ ಸಿಗಲಿಲ್ಲಾಗಿತ್ತು ಮೊದಲು, ಕೊರೋನಾ ಬಂತು. ಆಮೇಲೆ ಕಾಲೇಜ್ ಫಾಸ್ಟಾಗಿ ಸ್ಟಾರ್ಟ್ ಆಯಿತು. ಹಾಗೆ ಇವತ್ತು ಟೈಮ್ ಸಿಕ್ಕಿದೆ, ಇವತ್ತು ಕುಂಜರ್ಗಿರಿಗೆ ಬಂದಿದ್ದೀವಿ ನೋಡಿ. ಹೇ ಗಾಯ್ಸ್, ನಾವೀಗ ಕುಂಜರ್ಗಿಯಿಂದ ಪಾಜಕಕ್ಕೆ ಹೋಗ್ತಾ ಇದ್ದೀವಿ. ಇದು ತುಂಬ ಸುಂದರ ಆಗಿದೆ ಕುಂಜರ್ಗಿ. ಕುಂಜರ್ಗಿಯಿಂದ ಪಾಜಕ ಒಂದು ಸರಿಸುಮಾರು ಒಂದು 3-4 ಇರ್ಬೋದು. ಈ ಮೆಟ್ಲು ತುಂಬ ಜಾರಿಕೆ ಇದೆ, ತುಂಬ ನಿಧಾನವಾಗಿ ಹೋಗಬೇಕಾಗತ್ತೆ. ಮಳೆಯಿಂದ ಸರಿಸುಮಾರು 2 ಮಳೆ ಬರ್ತಾ ಇದೆ, ಹಾಗೆ ತುಂಬ ಜಾರಿಕೆ ಇದೆ. Trust, yeah. No, I don't wanna wait.
ಈಗ ಪಾಜಕಕ್ಕೆ ಬಂದ್ಬಿಟ್ಟಿದ್ವಿ. ಇದು ಮಧ್ವಾಚಾರ್ಯರು ಹುಟ್ಟಿದ್ದಂತೆ, ನೋಡಬೇಕು ಒಳಗೆ ಹೋಗಿ ಏನೇನು ಯಾವ್ದ್ಯಾವ ಥರ ಇದೆ ಅಂತ. At least 30 Last seconds time. And get 150 cashback within 30 days. ಆಗಲಿಲ್ವಾ? ಆ ಗೂಗಲ್ ಪೇ ಅವ್ರದ್ದು ಪುನಃ ಬಂತವ ಸರ್? ಬಂತ ಕ್ಯಾಶ್ಬ್ಯಾಕ್ ನಿಮಗೆ? ನಂಗೆ 1,000 ಸಿಕ್ಕಿದೆ ಅಷ್ಟೇ. ಬೆಲ್ಟ್ ಹಾಕ ಹಂಗೂ ಒಂದೇ ಸಲ. ಗೈಸ್, ನಾವೀಗ ಊಟಕ್ಕೆ ಸ್ವಲ್ಪ ಸುಮಾರು 1 ಗಂಟೆ 1.5 ಆಗಿರ್ಬೋದು. ಕೆ ಒನ್ ರೆಸ್ಟೋರೆಂಟ್ ಕಾಪು ಹತ್ರ ಬಂದಿದ್ದೀವಿ. ವೆಜ್ ಹೋಟೆಲ್ ಸಾಯಿ ಸಾಗರ್ ಅಂತ. ಪನ್ನೀರ್ ಮಂಚೂರಿಯನ್ ಮತ್ತು ರೋಟಿ ತೊಗೊಂಡಿದ್ದೀವಿ. ತುಂಬ ಮಳೆ ಬರ್ತಾ ಇದೆ. ಉಡುಪಿ, ನಾವು ಉಡುಪಿ ಹತ್ರ ಇರ್ಬೋದು, ಹತ್ರ ನಾವು ಕಾಪುಯಿಂದ ಉಡುಪಿಗೆ ಹೋಗ್ತಾ ಇದ್ದೀವಿ. ತುಂಬ ಮಳೆ ಇದೆ. ಕ್ರೋಮಾಗೆ ಬಂದಾಯ್ತು ಗೈಸ್, ನೋಡಿ ನನ್ನ ಫ್ರೆಂಡಿಗೆ ಲ್ಯಾಪ್ಟಾಪ್ ತೊಗೊಳ್ಬೇಕಿತ್ತು. ಮೋಸ್ಟ್ಲಿ ನನಗೊಂದು ಪ್ರಕಾರ ಇದರಲ್ಲಿ ಒಳ್ಳೆ ಬೆಲೆ ಸಿಗತ್ತೆ, ಡಿಸ್ಕೌಂಟು ಜಾಸ್ತಿ ಇರತ್ತೆ. ತೊಗೊಂಡ ಐಫೋನ್ 12 ತೊಗೊಂಡ ಅಬ್ಬಾಯಿ, ಆಮೇಲೆ ಲ್ಯಾಪ್ಟಾಪ್ ತೊಗೊಳಕ್ಕೆ ಹೋಗಿದ್ದು ಅದು ಇನ್ನು ನೆಕ್ಸ್ಟ್ ಟೈಮ್ ಆಗ್ಬೋದು. ಅಬ್ಬಾಯಿ ಟ್ಯಾಪ್ ಐಫೋನ್ 12 ತೊಗೊಂಡ ಮತ್ತು ಒಂದು ಕವರ್ ತೊಗೊಂಡ. ಗೈಸ್, ನಾವೀಗ ಜುಡಿಯೋಗೆ ಬಂದಿದ್ದೀವಿ ಮಣಿಪಾಲ್ ಹತ್ರ. ಕ್ಲೋತ್ಸ್ ತಗೊಳ್ಳಿಕ್ಕೆ ಗೈಸ್, ಸಂಜೆ ಊಟಕ್ಕೆ ಬೆಲ್ಲ ಮತ್ತು ಟೊಮೆಟೊ ಪಲ್ಯ ಮಾಡಿದ್ದೀನಿ, ಹಾಗೆ ದೋಸೆ. ಗೈಸ್, ಒಂದು ಊಟ ಎಲ್ಲ ಆಯಿತು, ದೋಸೆ ತಿಂದೆ. ಆಮೇಲೆ ನಮ್ಮದು ಟ್ರಿಪ್ ಏನಂದರೆ ತುಂಬ ಚೆನ್ನಾಗಾಯಿತು. ಇದು ಕುಂಜರಗಿರಿ ಮತ್ತು ಪಾಜಕ, ಆಮೇಲೆ ಸುಮ್ಮನೆ ನಮ್ಮ ಫ್ರೆಂಡಿನ ಮೊಬೈಲ್ ತೊಗೊಂಡೋಗ್ಲಿಕ್ಕೆ, ಹಾಗೆ ಕ್ರೋಮಾ, ಹಾಗೆ ಜುಡಿಯೋ ಆಗಿದ್ವಿ. ತುಂಬ ಚೆನ್ನಾಗಾಯಿತು ಟ್ರಿಪ್ಪು, ಸಿಂಪಲ್ ಆಗಿತ್ತು. ಸಾಕು, ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎನಿ ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ಸಾಂಗ್ ಹಾಕ.